ಒಂದು ಸಿನಿಮಾ ಮೇಕರ್ಸ್ ಟೀಮ್ ಸೇರಿಕೊಂಡು ಒಂದು ಸಿನಿಮಾ ಮಾಡಿ ಅವರ ಸಿನಿಮಾನ ಪ್ರಮೋಷನ್ ಮಾಡಿಕೊಂಡ್ರು ಕೂಡ ನಮ್ಮಲ್ಲೇ ಈ ಲೆವೆಲ್ಗೆ ಹೇಟ್ರೆಡ್ ಸ್ಪ್ರೆಡ್ ಆಗುತ್ತೆ ಅಂತ ಕನಸಲ್ಲೂ ನಾನು ಅನ್ಕೊಂಡಿರಲಿಲ್ಲ. ಎಸ್ ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಎಲ್ಲರ ಮನೇಲೂ ಆಗ್ತಿರೋ ಥರ ನನಗೂ ಸ್ವಲ್ಪ ಶೀತ ಕೆಮ್ಮು ನೆಗಡಿ ಆಗಿದೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಆ್ಯಕ್ಚುವಲ್ ಆಗಿ KGF ಚಾಪ್ಟರ್ 2 ಪೇಡ್ ವ್ಯೂಸ್ ಸಮಸ್ಯೆ ಏನು ಅನ್ನೋದನ್ನು ಪ್ರಾಕ್ಟಿಕಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ನಮಗೆ, ಎಲ್ಲ ಆ್ಯಕ್ಟರ್ಸ್ಗಳ ಕಂಡರೂ ರೆಸ್ಪೆಕ್ಟ್ ಇದೆ, ಅವರ ಫ್ಯಾನ್ಸ್ ಕೂಡ ನಮ್ಮ ಫ್ರೆಂಡ್ಸ್ ಅನ್ನೋ ಮನೋಭಾವನೆ ಇದ್ದವರು ಮಾತ್ರ ಈ ವಿಡಿಯೋನ ನೋಡಿ. ಯೂಟ್ಯೂಬ್ ಪ್ರಮೋಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೇಳಿಬಿಡ್ತೀನಿ ವಿತ್ ಎಕ್ಸಾಂಪಲ್. ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ಏನಿದೆ, ಇದು ಇರೋದೇ ಟ್ಯಾಲೆಂಟ್ನ ಕಂಟೆಂಟ್ ರೀತಿಲಿ ತೋರಿಸೋಕೆ. ಸಪೋಸ್ ನೀನಿವಾಗ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಂತ ಅನ್ಕೋ, ಯಾವಾಗ ಒಂದು ಒಳ್ಳೆಯ ರೀಚ್ ನಿನ್ನ ಕಂಟೆಂಟ್ಗೆ ಸಿಗುತ್ತೋ ನೀನವಾಗ ಇನ್ನಷ್ಟು ಜನಕ್ಕೆ ಈ ಕಂಟೆಂಟ್ ರೀಚ್ ಆಗಬೇಕು ಅನ್ನೋ ಆಸೆ ಬರುತ್ತೆ. ಆವಾಗ ಯೂಟ್ಯೂಬಲ್ಲೇ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ನೋಡು ಶಿವ, ನೀನು ಈಗ ಕರ್ನಾಟಕದಲ್ಲಿ ನಿನ್ನ ಕಂಟೆಂಟಿಂದ ಫೇಮಸ್ ಆಗಿದೆಯಾ, ನಿನ್ನ ಕಂಟೆಂಟ್ನ ಎಲ್ಲ ನೋಡಿದರೆ ವೈರಲ್ ಮಾಡಿದ್ದಾರೆ, ಬೇರೆ ಸ್ಟೇಟ್ಗಳಲ್ಲೂ ನೋಡಬೇಕು ಅಂತಂದರೆ ಇಷ್ಟು ಅಮೌಂಟ್ ನಿಮಗೆ ಪೇ ಮಾಡು, ನಾನು ನಿಮಗೆ ಪ್ರಮೋಷನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ನೀನಲ್ಲಿ ದುಡ್ಡು ಕೊಡ್ತೀಯ, ಅವ್ರು ಪ್ರಮೋಷನ್ ಮಾಡಿಕೊಡ್ತಾರೆ, ಡೀಲ್ ಫಿಕ್ಸ್ ಮಾಡ್ಕೋತೀಯ. ಇಲ್ಲಿ ಈ ಒಂದು ಟ್ರಾನ್ಸಾಕ್ಷನಿಂದ ಒಳ್ಳೆಯದಾಗಿದ್ದು ಯಾರಿಗೆ, ಫಾರ್ ಶೋರ್ ನಿನಗೆ ಗುರು. ನೀನು ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆ ರೀಚ್ ಸಿಕ್ಕಿದೆ, ನೆಕ್ಸ್ಟ್ ಟೈಮ್ ನಿನ್ನ ಕಂಟೆಂಟ್ ನೋಡೋಕ್ಕೆ ಜನ ಕಾಯ್ತಾ ಇರ್ತಾರೆ ತಾನೆ. ಅಷ್ಟೇ ಸಿಂಪಲ್. ಇದೇ ಫಾರ್ಮುಲಾನೆಗೆ KGF ಚಾಪ್ಟರ್ 2ಗೆ ಅಪ್ಲೈ ಮಾಡೋಣ. ಸಿ KGF 1 ಯಾವ ಲೆವೆಲ್ಗೆ ಇಂಡಿಯಾ ವೈಡ್ ಹಿಟ್ ಆಗಿದೆ ಅಂತ ಗೊತ್ತು. ಮೂವಿ ಟೀಮ್ ಅವರು KGF ಚಾಪ್ಟರ್ 2 ಒಂದು ಹಾಲಿವುಡ್ ಸಿನಿಮಾ ಆಗಿರುತ್ತೆ ಅಂತ ಹೇಳಿದರು. ಅವರು ಹಾಲಿವುಡ್ ಸಿನಿಮಾ ಆಗಿರುತ್ತೆ ಅಂತ ಹೇಳಿ ಸುಮ್ಮನೆ ಆಗಲಿಲ್ಲ, ಅಲ್ಲಿನ ಆಡಿಯನ್ಸ್ನ ಕೂಡ ಟಾರ್ಗೆಟ್ ಮಾಡೋಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರು. ಅವ್ರಿಗೆ ಆವಾಗ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಎಷ್ಟು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಪರ್ಫೆಕ್ಟಾಗಿ ತಿಳ್ಕೊಂಡ್ರು. KGF ಚಾಪ್ಟರ್ 2 ಟೀಸರ್ ರಿಲೀಸ್ ಆಗಬೇಕಾಗಿದ್ದು ಜನವರಿ 8, 2021, ಬಟ್ ಲೀಕ್ ಆಗಿದ್ದರಿಂದ ಜನವರಿ 7, 2021 ನೈಟ್ ಅರೌಂಡ್ 9:00 ಅಂತ ಅನ್ಕೋತೀನಿ, ಸಮಥಿಂಗ್ ಆ ಟೈಮ್ಗೆ ರಿಲೀಸ್ ಮಾಡಿದ್ರು. ನೈಟ್ ರಿಲೀಸ್ ಮಾಡಿದ್ರಿಂದ ಫ್ಯಾನ್ಸ್ಗೆ ಮಾತ್ರ ಗೊತ್ತಿರುತ್ತೆ, ಎಸ್ ಇವತ್ತು ನಮ್ಮ ಗುರುದು ಟೀಸರ್ ರಿಲೀಸ್ ಆಗಿದೆ, ನೋಡಬೇಕು, ರೆಕಾರ್ಡ್ ಮಾಡಬೇಕು ಅಂತ ನೋಡಿದ್ದಾರೆ. ಚೆನ್ನಾಗಿ ವ್ಯೂಸ್ ಬರೋಕ್ಕೆ ಶುರುವಾಯಿತು ನೈಟಲ್ಲಿ. ಆ ಲೆವೆಲ್ಗೆ ಯೂಟ್ಯೂಬ್ ಕ್ರ್ಯಾಶ್ ಆಗ್ತಿರೋದ್ರಿಂದ KGF ಟೀಮ್ ಅವ್ರಿಗೆ ಪ್ರಮೋಷನ್ ಮಾಡಿಸಿದ್ರೆ ಇನ್ನೂ ಒಳ್ಳೆ ರೀಚ್ ಸಿಗುತ್ತಲ್ವಾ ಅನ್ನೋ ಐಡಿಯಾ ಬಂದಿರುತ್ತೆ. ಯೂಟ್ಯೂಬ್ ಅವ್ರ ಹತ್ರ ಡೀಲ್ ಮಾಡಿಕೊಂಡು ಆ್ಯಡ್ಸ್ ರನ್ ಮಾಡಿಸಿದ್ರು. ಆ್ಯಡ್ಸ್ ರನ್ ಬರೀ ಇಂಡಿಯಾದಲ್ಲಿ ಅಷ್ಟೇ ಆಗಲಿಲ್ಲ, ಫಾರಿನ್ ಕಂಟ್ರೀಸಲ್ಲೂ ಕೂಡ ಆಗಿದೆ. ಅದಕ್ಕೆ ಫಾರಿನ್ ರಿಯಾಕ್ಷನ್ ವೀಡಿಯೋಸ್ಗಳು KGF ಚಾಪ್ಟರ್ 2ಗೆ ಆ ಲೆವೆಲಲ್ಲಿ ಬಂದಿದ್ದು. ಯಾವುದೇ ಇಂಡಿಯನ್ ಸಿನಿಮಾಗೆ ಆ ಲೆವೆಲ್ಗೆ ಫಾರಿನರ್ಸಿಂದ ರಿಯಾಕ್ಷನ್ ವೀಡಿಯೋಸ್ ಇದ್ದುವರೆಗೂ ಬಂದಿಲ್ಲ. ಫಾರಿನಲ್ಲಿ ಅವರು ರಿಯಾಕ್ಟ್ ಮಾಡಿದಾಗ ಆರ್ ಈ ಟೀಸರ್ ಬಗ್ಗೆ ಮಾತಾಡಿಕೊಂಡಾಗ ಅವರಿರೋ ಜಾಗದಲ್ಲಿ ಪ್ರಮೋಷನ್ ಆಗುತ್ತೆ. ಇಷ್ಟೇ ಗುರು, ಸಿಂಪಲ್. KGF ಚಾಪ್ಟರ್ 2 ಅವರು ಈಗ ವರ್ಲ್ಡ್ ಮಾರ್ಕೆಟ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಫಿಲ್ಮ್ ಮೇಕರ್ಸ್ ಈ ಲೆವೆಲ್ಗೆ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆ ಪಡಬೇಕು. ಸಿ ಈ ಯೂಟ್ಯೂಬ್ ಪ್ರಮೋಷನ್ ಅನ್ನೋದು ಕೆಲವೊಬ್ಬರಿಗೆ ಯೂಸ್ಲೆಸ್ ಅಂತ ಅನ್ನಿಸ್ಬೋದು, ಅದೇ ಇನ್ನೂ ಕೆಲವೊಬ್ಬರಿಗೆ ಯೂಸ್ಫುಲ್ ಅಂತ ಅನ್ನಿಸ್ಬೋದು. ಅದೆಲ್ಲ ಅವ್ರ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಬಿಟ್ಟಿದ್ದು. ನನ್ನ ಪ್ರಕಾರ ಯೂಟ್ಯೂಬ್ ಪೇಯ್ಡ್ ವ್ಯೂಸ್ ಅನ್ನೋ ಬದಲು ಯೂಟ್ಯೂಬ್ ಪ್ರಮೋಷನ್ ಅಂತ ಹೇಳ್ಬೋದು, ಯಾಕೆಂದರೆ ಅದು ತಪ್ಪಲ್ಲ, ಅದು ಒಳ್ಳೆಯದೇ. ಈಗ ನಾವು ಮಾಡಿರೋ ಕಂಟೆಂಟ ರೀಚ್ ಮಾಡಿಸ್ಬೇಕು ಅಂತಂದರೆ ಅದೊಂದು ಒಳ್ಳೆ ದಾರಿ. ಸಿನಿಮಾ ಟೀಮ್ ಅವರು ಅದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ರೀಚ್ ಸಿಗುತ್ತೆ ಅಷ್ಟೇ, ಅದೇನು ದೊಡ್ಡ ತಪ್ಪಲ್ಲ. ಪೇಯ್ಡ್ ವ್ಯೂಸ್ ಮಾಡಿದ್ರೆ ಫ್ಯಾನ್ ಬೇಸ್ ಇಲ್ಲ, ಆರ್ಗ್ಯಾನಿಕ್ ವ್ಯೂಸ್ ಇದ್ರೆ ಮಾತ್ರ ಫ್ಯಾನ್ ಬೇಸ್ ಇರೋದು, ಇವೆಲ್ಲ ಬುಲ್ಶಿಟ್ಗಳಿವೆಲ್ಲ. ಸುಮ್ಮನೆ ಟ್ವಿಟರ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಬೇರೆ ಹೀರೋಗಳನ್ನು ಟ್ರಾಲ್ ಮಾಡಿಕೊಂಡು ಇಂಡಸ್ಟ್ರಿ ಮರ್ಯಾದೆ ತೆಗಿಬೇಡಿ. ಇಂಡಸ್ಟ್ರಿ ಬೆಳೀತಿರೋದ್ರಿಂದ ಎಷ್ಟು ಖುಷಿ ಆಗ್ತಿದೆ, ಆದರೆ ಈ ಥರ ಬುದ್ಧಿ ಇಲ್ದವ್ರು ಮಾಡೋ ಕೆಲಸದಿಂದ ಅಷ್ಟೇ ಬೇಜಾರಾಗುತ್ತೆ. ಸೀರಿಯಸ್ಲಿ, ಆನೆ ಹೋಲ್ ಇಂಡಸ್ಟ್ರಿ ಮರ್ಯಾದೆನೇ ತೆಗ್ದಂಗೆ ಆಗುತ್ತೆ. ನೀವು ನಮ್ಮ ಸಿನಿಮಾ ರಿಲೀಸ್ ಡೇಟ್ಸ್ಗಳಿಗೆ ಬೇಕು ಅಂತಲೇ ಬೇರೆ ಇಂಡಸ್ಟ್ರಿಯವರು ಅವರ ಸಿನಿಮಾಗಳನ್ನು ರಿಲೀಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಅದರ ಮುಂದೆ ನಮ್ಮ ಹೀರೋ ಸಿನಿಮಾಗಳನ್ನು ಎಲ್ಲರೂ ಸೇರಿಕೊಂಡು ಹೇಗೆ ಪ್ರಮೋಷನ್ ಮಾಡ್ಬೋದು, ಹೇಗೆ ಆ ಸಿನಿಮಾನ ಗೆಲ್ಲಿಸ್ಬೋದು ಅನ್ನೋದನ್ನು ನೋಡಿ. ಅದು ಬಿಟ್ಟು ಟ್ವಿಟ್ಟರಲ್ಲಿ ನಾಯಿಗಳ ಥರ ಕಿತ್ತಾಡ್ಕೊಳ್ಳೋದಲ್ಲ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನಾನು. ದಯವಿಟ್ಟು ಇಂಡಸ್ಟ್ರಿನ ಇಷ್ಟಪಡೋರು, ಸಿನಿಮಾನ ಇಷ್ಟಪಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಥರ ಫ್ಯಾನ್ ವಾರು ಸ್ಟಾರ್ ವಾರು ಮಾಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಡಿ. ಸಬ್ಸ್ಕ್ರೈಬ್ ಆಗಿದ್ರು ಕೂಡ ಅನ್ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.